ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭಾವನಾ. ನಾನು ವರ್ಧನ್ ಫರ್ಟಿಲಿಟಿಲಿ ಜೂನಿಯರ್ ಎಂಬ್ರಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಕ್ಸಿ ಅಂದರೆ ಏನು, ಇಕ್ಸಿ ಮಾಡೋದಕ್ಕೆ ಅದ್ರ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ಆ್ಯಂಡ್ ಅದ್ರ ನಾವು ಊಸೈಡ್ ಸೆಲೆಕ್ಷನ್ ಹೇಗೆ ಮಾಡ್ಕೋತೀವಿ ಅನ್ನೋದನ್ನು ನೋಡೋಣ. ಸೊ ಪಿಕಪ್ ಆಗಿರುತ್ತೆ, ಪಿಕಪ್ ಆದಾಗ ನಮಗೇನು ಮೊಟ್ಟೆಗಳಿಗೇನು ಊಸೈಡ್ ಸಿಕ್ಕಿರುತ್ತೆ ಅದನ್ನು ನಾವು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ಡಿಸ್ಟರ್ಬ್ ಮಾಡ್ದೇನೆ ಮೆಚುರೇಷನ್ಗೆ ಅಂತ ಹೇಳಿಬಿಟ್ಟು ನಾವು ಇನ್ಕ್ಯುಬೇಷನಲ್ಲಿ ಇಟ್ಟಿರ್ತೀವಿ. ಸೊ ಇನ್ಕ್ಯುಬೇಷನಲ್ಲಿ ಇಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ಆದಮೇಲೆ ನಾವು ಇಕ್ಸಿ ಪ್ರೊಸೀಜರ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗಿರೋದು. ಸೊ ಇಕ್ಸಿ ಮಾಡೋದಕ್ಕಿಂತ ಮುಂಚೆ ಈಗ ಊಸೆಟ್ ನಮಗೆ ಸಿಕ್ಕಿದೆ ಅಂತ ಅಂದಾಗ ನಮಗೇನು ಊಸೆಟ್ ಸಿಕ್ಕಿರುತ್ತೆ ಎಲ್ಲಾನು ಒಂದೇ ಕ್ವಾಲಿಟಿಲಿ ಇರೋದಿಲ್ಲ. ಸೊ ಊಸೆಟ್ಸ್ ಏನಿರುತ್ತೆ ಅದರಲ್ಲಿ ಮೆಚ್ಯೂರ್ ಊಸೆಟ್ ಅಂತಲೂ ಇರುತ್ತೆ ಮತ್ತು ಇಮ್ಮೆಚ್ಯೂರ್ ಊಸೆಟ್ಸ್ ಅಂತಲೂ ಇರುತ್ತೆ. ಸೊ ಇಮ್ಮೆಚ್ಯೂರ್ ಊಸೆಟ್ಸ್ ಅಂತ ಏನಿರುತ್ತೆ ನಾವು ಅದಕ್ಕೆ ಇಕ್ಸಿನ ಮಾಡೋದಕ್ಕೆ ಆಗೋದಿಲ್ಲ, ಏಕೆಂದರೆ ಅದನ್ನು ಅಷ್ಟು ಮೆಚ್ಯೂರಿಟಿಗೆ ಬಂದಿರೋದಿಲ್ಲ, ಅದಕ್ಕೆ ನಾವು ಸ್ಪರ್ಮ್ ಹಾಕಿದ್ರು ಕೂಡ ಯಾವುದೇ ಥರ ಅದರಿಂದ ಔಟ್ಕಮ್ ಇರೋದಿಲ್ಲ. ಸೊ ನಾವು ಅದರಲ್ಲಿ ನಾವು ಏನು ಮೆಚ್ಯೂರ್ ಆಗಿರೋದಕ್ಕೆ ಮಾತ್ರ ಸ್ಪರ್ಮ್ ಹಾಕಿಬಿಟ್ಟು ನಾವು ಲೈಕ್ ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡೋ ಥರ ಇರುತ್ತೆ. ಸೊ ಈಗ ನಾವು ಹೇಗೆ ಅದನ್ನು ಮೆಚ್ಯೂರ್ ಊಸೈಟ್ ಅಥವಾ ಇಮ್ಮೆಚ್ಯೂರ್ ಊಸೈಟ್ ಅಂತ ನೋಡ್ಕೋತೀವಿ ಅಂದರೆ, ಸೊ ಇನ್ಕ್ಯುಬೇಷನ್ ಅಂತ ಏನು ಹೇಳಿದೆ ಲೈಕ್ ಪಿಕಪ್ ಆದಮೇಲೆ ಊಸೈಟ್ನ ಇನ್ಕ್ಯುಬೇಷನ್ಗೆ ಏನು ಇಟ್ಟಿರ್ತೀವಿ ಅದಾದಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಡೆನುಡೇಷನ್ ಇಕ್ಸಿ ಮಾಡೋದಕ್ಕಿಂತ ಮುಂಚೆ ಡೆನುಡೇಷನ್ ಅಂತೇಳಿ ಒಂದು ಪ್ರೊಸೆಸ್ ಮಾಡ್ತೀವಿ. ಸೊ ಡೆನುಡೇಷನ್ ಅಂತ ಅಂದರೆ ಇವಾಗ ಊಸೈಟ್ಸ್ ಇದೆ ಅಂತಂದರೆ ಮೊಟ್ಟೆಗಳಿದೆ ಅಂತಂದರೆ ಅದ್ರ ಸುತ್ತ ಒಂದು ಕಾಟನ್ ಲೇಯರ್ ಥರ ಇರುತ್ತೆ, ಅದು ಜಸ್ಟ್ ಏನಪ್ಪ ಅಂದರೆ ಈ ಊಸೈಟ್ಗೆ ಒಂದು ಪ್ರೊಟೆಕ್ಷನ್ ಥರ. ಸೊ ಆ ಒಂದು ಪ್ರೊಟೆಕ್ಷನ್ ಲೇಯರ್ ಏನಂತ ಇರುತ್ತೆ ಔಟರ್ ಲೇಯರ್, ಆ ಒಂದು ಲೇಯರ್ನ ತೆಗೆದಾಗ ನಮಗೆ ಗೊತ್ತಾಗುತ್ತೆ ಊಸೈಟ್ ಮೆಚ್ಯೂರ್ ಆಗಿದೆಯೋ ಅಥವಾ ಇಮ್ಮೆಚ್ಯೂರ್ ಆಗಿದೆಯೋ ಅಂತ. ಸೊ ಇಕ್ಸಿ ಮಾಡೋಕ್ಕಿಂತ ಮುಂಚೆ ನಾವು ಈ ಪ್ರೊಸೀಜರ್ನ ಮಾಡಲೇಬೇಕಾಗುತ್ತೆ. ಸೊ ನಾವು ಟು ಡಿಫ್ರೆನ್ಷಿಯೇಟ್ ನಾವು ಮೆಚ್ಯೂರ್ ಅಥವಾ ಇಮ್ಮೆಚ್ಯೂರ್ ಊಸೈಟ್ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಆ ಒಂದು ಪ್ರೊಸೀಜರ್ನ ಮಾಡಿಬಿಟ್ಟು ಅದರಲ್ಲಿ ಮೆಚ್ಯೂರ್ ಆಗಿರೋದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಇಕ್ಸಿನ ಮಾಡಬೇಕಾಗಿರುತ್ತೆ.